ಇನ್ನು ಬೆಂಗಳೂರು ಉಸ್ತುವಾರಿಗಾಗಿ ಕೋಲ್ಡ್ ವಾರ್ ಶುರುವಾಗಿದೆ. ಬೆಂಗಳೂರು ಉಸ್ತುವಾರಿಗೆ ಸೋಮಣ್ಣ ಬೇಡಿಕೆ ನೀಡಿದ್ದಾರೆ. ಸಚಿವ ವಿ ಸೋಮಣ್ಣ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ನಾನು ಯಾವ ಜಿಲ್ಲೆ ಉಸ್ತುವಾರಿಗೂ ಬೇಡಿಕೆಯನ್ನ ಇಟ್ಟಿಲ್ಲ. ನನಗೆ ಅದು ಬೇಕು ಬೇಡ. ಉಸ್ತುವಾರಿ ಕೊಡೋದು ಸಿಎಂ ವಿವೇಚನೆಗೆ ಬಿಟ್ಟಿದ್ದು. ಉಸ್ತುವಾರಿಗೆ ಎಂಟಿಬಿ ನಾಗರಾಜ್ ಬೇಡಿಕೆಯನ್ನ ಇಟ್ಟಿದ್ರು ಹೌದು. ನಾನೇ ಗ್ರಾಮಾಂತರ ಉಸ್ತುವಾರಿಯನ್ನ ಬಿಟ್ಟುಕೊಟ್ಟೆ. ಉಸ್ತುವಾರಿಗೆ ಡಿಮ್ಯಾಂಡ್ ಮಾಡುತ್ತಿದ್ದೇನೆ ಅನ್ನೋದು ಸರಿಯಲ್ಲ. ವಿ ಸೋಮಣ್ಣ ವಿರುದ್ಧ ಕಂದಾಯ ಸಚಿವ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ನಾನು ಯಾವತ್ತಿಗೂ ಕೂಡ ಬೆಂಗಳೂರಿಗೆ ನನಗೆ ಉಸ್ತುವಾರಿ ಕೊಡಿ ಅಂತ ಹೇಳಿ ಕೇಳಿಲ್ಲ. ಎಂಟಿಬಿ ನಾಗರಾಜ್ ಕೇಳಿದ್ರು, ಅದಕ್ಕೋಸ್ಕರ ಅವರಿಗೆ ಬೆಂಗಳೂರು ಗ್ರಾಮಾಂತರದ ಉಸ್ತುವಾರಿಯನ್ನ ನನ್ನಲ್ಲಿದ್ದಂತ ಉಸ್ತುವಾರಿಯನ್ನ ಅವರಿಗೆ ಬಿಟ್ಟುಕೊಟ್ಟೆ. ಆದರೆ ಈಗ ನಾನು ಹೇಳ್ತಾ ಇದೀನ, ಬೆಂಗಳೂರು ಉಸ್ತುವಾರಿಯನ್ನ ನಾನು ಹೇಳ್ತಾ ಇಲ್ಲ. ಯಾಕೆ ಸುಮ್ಮನೆ ಇದನ್ನ ವಿವಾದ ಮಾಡ್ತಾ ಇದೀರಿ? ಬೆಂಗಳೂರು ಉಸ್ತುವಾರಿಗಾಗಿ ಕೋಲ್ಡ್ ವಾರ್ ಶುರುವಾಗಿದೆ. ಬೆಂಗಳೂರು ಉಸ್ತುವಾರಿಗಾಗಿ ಸೋಮಣ್ಣ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ, ನನಗೂ ಕೊಡಿ. ಈಗಾಗಲೇ ನಗರಾಭಿವೃದ್ಧಿ ಇಲಾಖೆಯನ್ನ ಮುಖ್ಯಮಂತ್ರಿಗಳು ತಮ್ಮಲ್ಲೇ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಬೆಂಗಳೂರಿಗೆ, ಇಡೀ ಬೆಂಗಳೂರನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ಪ್ರತಿ ರಾಜಕೀಯ ಪಕ್ಷದಲ್ಲೂ ಕೂಡ, ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಬೆಂಗಳೂರಿನ ಶಾಸಕರಾದಂತವರು, ಬೆಂಗಳೂರಿನ ನಾಯಕರಾದಂತವರು ಹೆಣಗಾಡ್ತಾನೆ ಇರ್ತಾರೆ. ನನಗೆ ಬೇಕು, ನನಗೆ ಬೇಕು, ನನಗೆ ಬೇಕು ಅಂತ ಹೇಳಿ ಇಡೀ ಬೆಂಗಳೂರನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ. ಅದೇ ರೀತಿ ಈಗ ಬಿಜೆಪಿಯಲ್ಲೂ ಕೂಡ ಆಗ್ತಾ ಇರುವಂಥದ್ದು. ಎಲ್ಲವೂ ಸರಿ ಹೋಯಿತು, ಇನ್ನೇನು ನಾಯಕತ್ವ ಬದಲಾವಣೆ ಆಯಿತು, ಸಚಿವರಿಗೆ ಹಂಚಿಕೆ ಮಾಡಾಯಿತು, ನನಗೆ ಬೇಡ ಅಂದವರು ಕೊಟ್ಟಾಯಿತು, ಸಮಾಧಾನ ಮಾಡಿ ಆಯಿತು, ಎಲ್ಲ ಆಯಿತು ಅಂದಾಗ ಈಗ ಬೆಂಗಳೂರಿನ ಕತೆ ಶುರುವಾಗಿದೆ. ಸಚಿವ ವಿ ಸೋಮಣ್ಣ ವಿರುದ್ಧ ಆರ್ ಅಶೋಕ್ ಕಿಡಿಕಾಡ್ತಾ ಇದ್ದಾರೆ. ನಾನು ಯಾವ ಜಿಲ್ಲೆ ಉಸ್ತುವಾರಿಗೂ ಕೂಡ ಬೇಡಿಕೆ ಇಟ್ಟಿಲ್ಲ ರೀ. ಉಸ್ತುವಾರಿ ಕೊಡೋದು ಸಿಎಂ ವಿವೇಚನೆಗೆ ಬಿಟ್ಟಿದ್ದು. ಉಸ್ತುವಾರಿಗೆ ಎಂಟಿಬಿ ನಾಗರಾಜ್ ಬೇಡಿಕೆಯನ್ನು ಕೊಟ್ಟಿದ್ರು, ನಾನೇ ಗ್ರಾಮಾಂತರವನ್ನು ಅವರು ಬಿಟ್ಟುಕೊಟ್ಟಿದ್ದೆ, ಉಸ್ತುವಾರಿಗೆ ಡಿಮ್ಯಾಂಡ್ ಮಾಡ್ತಿದ್ದೇನೆ ಅನ್ನುವಂಥದ್ದು ಸರಿಯಲ್ಲ ಅಂಥೇಳಿ ಸೋಮಣ್ಣ ವಿರುದ್ಧ ಕಿಡಿಕಾರಿದ್ರು. ನಾನು ಯಾವತ್ತೂ ಉಸ್ತುವಾರಿಗೆ ಗಂಟು ಬಿದ್ದವನಲ್ಲ. ಈ ಹಿಂದೆಯೂ ಕೂಡ ಹೌದು, ಈಗಲೂ ಕೂಡ ಹೌದು. ಪಕ್ಷ ಏನು ಕೊಡುತ್ತೋ ಅದನ್ನು ಮಾಡ್ತಾ ಇದ್ದೀನಿ. ನಾನು ಸತೀಶ್ ರೆಡ್ಡಿ ಜೊತೆಗೂ ಕೂಡ ಚೆನ್ನಾಗಿದ್ದೀನಿ, ಎಸ್ ಆರ್ ವಿಶ್ವನಾಥ್ ಜೊತೆಗೂ ಕೂಡ ಚೆನ್ನಾಗಿದ್ದೀನಿ. ನನ್ನ ಬಗ್ಗೆ ಯಾರಿಗೂ ಅಸಮಾಧಾನ ಇಲ್ಲ. ಬೆಂಗಳೂರಿನಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವಿಂದ ಮಾತಾಡ್ತಾ ಇದ್ವಿ, ಬೆಂಗಳೂರಿನ ಶಾಸಕರೆಲ್ಲರೂ ಕೂಡ ಒಟ್ಟಾಗಿದ್ದಾರೆ, ಆರ್ ಅಶೋಕ್ ಅವರನ್ನ ಮೂಲೆ ಗುಂಪು ಮಾಡ್ತಾ ಇದ್ದಾರೆ. ಇಲ್ಲಿ ಎರಡು ಟೀಮ್ಗಳಾಗಿದ್ದಾವೆ, ಒಂದು ವಿ ಸೋಮಣ್ಣ ನೇತೃತ್ವದ ಟೀಮ್, ಇನ್ನೊಂದು ಕಡೆ ಅಶೋಕ್ ಒಬ್ಬಂಟಿಯಾಗಿದ್ದಾರೆ ಅಂತ ಹೇಳಿ ಮಾತಾಡ್ತಾ ಇತ್ತು. ಎಲ್ಲದಕ್ಕೂ ಕೂಡ ಸಮಜಾಯಿಷಿಯನ್ನು ಕೊಡುವಂತಹ ಕೆಲಸವನ್ನ ಆರ್ ಅಶೋಕ್ ಮಾಡಿದ್ರು. ಇಲ್ಲಿ ಯಾವ ರೀತಿಯಾದಂತಹ ಕಗ್ಗಂಟಿಲ್ಲ. ಉಸ್ತುವಾರಿಗೆ ನಾನು ಗಂಟು ಬಿದ್ದವನಲ್ಲ. ಪಕ್ಷ ಏನು ಕೊಡುತ್ತೋ ಅದನ್ನು ಮಾಡ್ತಾ ಹೋಗ್ತಾ ಇದ್ದೀನಿ, ಹಿಂದೆಯೂ ಮಾಡಿದ್ದೀನಿ, ಮುಂದೆಯೂ ಮಾಡ್ತೀನಿ. ನಾನು ಸತೀಶ್ ರೆಡ್ಡಿ ಜೊತೆಗೂ ಕೂಡ ಚೆನ್ನಾಗಿದ್ದೀನಿ, ಎಸ್ ಆರ್ ವಿಶ್ವನಾಥ್ ಜೊತೆಗೂ ಕೂಡ ಚೆನ್ನಾಗಿದ್ದೀನಿ. ನನ್ನ ಬಗ್ಗೆ ಯಾರಿಗೂ ಅಸಮಾಧಾನ ಇಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಎಲ್ಲ ವಿವಾದಕ್ಕೆ ಸಂಬಂಧಪಟ್ಟಂತೆ ಸೋಮಣ್ಣ ಅವರು ಏನು ಮಾತಾಡಿದ್ರು, ಅದಕ್ಕೆ ಅಶೋಕ್ ಅವ್ರಿಗೆ ಏನು ತಿರುಗೇಟನ್ನು ಕೊಟ್ಟರು ನೋಡಿ. ಹೋದ ಸಾರಿ ಯಡಿಯೂರಪ್ಪನವ್ರು ಇದ್ದಾಗ ಅವರೇ ಉಸ್ತುವಾರಿಗಳೆದ್ರು, ಇವಾಗೂ ಅವರೇ ವಹಿಸ್ಕೊಳ್ಳೋದಾರೆ, ನಮ್ದೇನು ತಗರಾಲಿಲ್ಲ. ಆದರೆ ಪರಮಾಧಿಕಾರ, ಮುಖ್ಯಮಂತ್ರಿಗಳ ಪರಮಾಧಿಕಾರ, ಯಾರನ್ನು ಉಸ್ತುವಾರಿ ಮಾಡಬೇಕು, ಏನು ಮಾಡಬೇಕು, ಯಾರ ಅನುಭವ ಏನು ಅಂತ ಅವರ ಪರಮಾಧಿಕಾರ. ಅದಕ್ಕೆ ನಾನು ಎಲ್ಲ ಒಂದು ಕಡೆ ಮೂಗು ತೋರಿಸೋವಂಥ ಕೆಲಸ ಮಾಡೋದಿಲ್ಲ. ಆದರೆ ನಾನು ಬೆಂಗಳೂರು ನಗರದ ಮಂತ್ರಿ ಆಗಿದ್ದವನು, ಜೆ ಎಚ್ ಪಟೇಲ್ರ ಗೌರ್ಮೆಂಟ್ನಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಅರ್ಹತೆ ಇದೆ, ನನ್ನನ್ನು ಕನ್ಸಿಡರ್ ಮಾಡಿ ಅಂತ ನಾನು ಈಗಾಗಲೇ ಮುಖ್ಯಮಂತ್ರಿಗಳು ಕೇಳಿರೋದು ನಿಜ. ಅದು ಬಿಟ್ಟು ಎಲ್ಲ ಒಂದು ಕಡೆ ನಮ್ಮಲ್ಲಿ ಏನೇನೋ ಆಗಿದೆ, ಎತ್ತೆತ್ತೋ ಆಗಿದೆ, ಅವೆಲ್ಲವೂ ಸುಳ್ಳು. ಒಂದು ಸತ್ಯ, ಎಲ್ಲಿ ಬುದ್ಧಿವಂತರು ಇರ್ತಾರೋ ಅಲ್ಲಿ ಚರ್ಚೆಗಳು ಇರ್ತವೆ. ಯಾವುದಕ್ಕೇನೋ ಪಕ್ಕ ಕಡಬೇಡಿ. ನಾನು ಒಬ್ಬ 40 ವರ್ಷ ರಾಜಕಾರಣ ಮಾಡ್ಕೊಬಂದಿರೋನು. ನನ್ನ ಇಲಾಖೆ ಬಗ್ಗೆ 1 ಲಕ್ಷ ಮನೆಗಳು ಕೊಡೋದ್ರ ಬಗ್ಗೆ ನಾನು ಯಾರೋ ಇನ್ನೊಬ್ಬನ ಕೇಳಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಬೆಂಗಳೂರು ನಗರದ ಸಮಸ್ಯೆಯಲ್ಲಿ ನನ್ನದೇ ಆದಂಥ ಪಕ್ಷದ ಎಲ್ಲರೂ ಹೇಳಿದ್ದೀವಿ, ಅಶೋಕನ ಕೇಳಿ ಹೋಗಿ ಕರೆದು ಹೇಳಿ ಕೇಳಿದ್ದೀನಿ, ನೀನು ಬಾಪ ಅಂತ ಆತನೂ ಬತ್ತೀನಂದಿದ್ದಾನೆ. ನಾನು ಕರೆದಿರೋದು ನನ್ನ ಪಕ್ಷದ ಕೆಲವು ಕಾರ್ಯಕ್ರಮಗಳನ್ನು ಏನಿವತ್ತು ನಾವು ಕೊಡ್ತಾ ಇದ್ದೀವಿ ಬೆಂಗಳೂರು ನಗರದ ಮಹಾಜನತೆ ಬಡವರಿಗೆ, ಸೂರ್ಯಿಲ್ಲದವರಿಗೆ. ಅದಕ್ಕೆ ಆತ ಬರಲಿಲ್ಲ, ಬೇರೆಯವ್ರು ಬರಲೇಬಾರ್ದು, ಅಂದ್ರೆ ಕರೆಯೋದು ತಪ್ಪು ಅಂತೀರ ಪಾರ್ಟಿನಲ್ಲಿ. ಒಬ್ಬ ಮಂತ್ರಿ ಆಗಿ ನನ್ನ ಇಲಾಖೆಯಲ್ಲಿ ಬಗ್ಗೆ ಮತ್ತೆ ನಾನಿಲ್ಲ, ನಾನು ಅಂದ ಹೇಳ್ತೀನಿ ಕೇಳಿ. ಒಂದು ನಿಮಿಷಪ್ಪ, ನಾನು ಎಲ್ಲರಿಕಿನ್ನ ಸೀನಿಯರು. ಇವತ್ತೇನು ಅಶೋಕ ಇದ್ದಾನೆ, ಅಶೋಕ ಎಮ್ ಎಲ್ ಎನ ಆಗಿದ್ದಾಗ ನಾನು ಮಂತ್ರಿ ಆಗಿದ್ದೆ. ಅಶೋಕ ಎಮ್ ಎಲ್ ಎನ ಆಗಿರಲ್ಲ, ನಾನು ಮಂತ್ರಿ ಆಗಿದ್ದೆ, ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದೆ. ಹಾಗಂದ್ಬಿಟ್ಟು ನನ್ನ ದುರಾಹಂಕಾರ ಇಲ್ಲ, ನನಗೆ ಪಕ್ಷ. ನಾನು ಕರೆದಿದ್ದು ಅವತ್ತು ನಮ್ಮ ಪಕ್ಷದ ಶಾಸಕರು, ನನ್ನ ಪಕ್ಷದ ಮಂತ್ರಿಗಳನ್ನ ಕರೆದಿದ್ದೆ. ಅದರೊಳಗೆ ಒಂದು 3-4 ಜನ ಬರೋಕ್ಕಾಗಲ್ತು ಅಂದರು. ಬಾಕಿಯವರು ಅಶೋಕರಿಗೂ ಹೇಳಿದ್ದೆ, ನಾನೇ ಸ್ವತಃ ಹೇಳಿದ್ದೆ. ಅವರು ಚಿಕ್ಕಮಗಳೂರಿನಲ್ಲಿ ಇದ್ದೀನಿ ಅಂತ ಹೇಳಿದ್ರು ಅವರು ಪಯ್ಯಗಳು ಯಾರು. ಹಾಗಾಗಿ ಏನು ಅಶೋಕರು, ಮಾನ್ಯ ಹಿರಿಯ ಸಚಿವರಾದಂಥ ಸನ್ಮಾನ್ಯ ಸೋಮಣ್ಣ ಅವರು ಬೆಂಗಳೂರಿನ ಉಸ್ತುವಾರಿ ಬಗ್ಗೆ ಮಾತಾಡಿದ್ದಾರೆ ಅಂತೇಳಿ ಮಾಧ್ಯಮದಲ್ಲಿ ನಾನು ಕೂಡ ನೋಡಿದ್ದೀನಿ. ಸೊ
ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳನ್ನು ಉಸ್ತುವಾರಿ ಕೊಡುವಂತದ್ದು ಮಾನ್ಯ ಮುಖ್ಯಮಂತ್ರಿಗಳ ವಿಚಾರಣೆಗೆ ಬಿಟ್ಟಂತದ್ದು ಯಾಕಂದ್ರೆ ಅವರಿಗೆ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತದ್ದು ಅದರ ಬಗ್ಗೆ ನಾನು ಯಾವುದೇ ಕಾಮೆಂಟ್ ಅನ್ನು ನಾನು ಮಾಡಲ್ಲ ನಾನಂತೂ ಯಾವುದನ್ನು ಕೂಡ ಇದುವರೆಗೂ ಮುಖ್ಯಮಂತ್ರಿಗಳಲ್ಲ ಆಗಲಿ ಯಾರತ್ರನೂ ಕೂಡ ನಾನು ಇದೇ ಜಿಲ್ಲೆಯ ಉಸ್ತುವಾರಿ ಕೊಡಬೇಕು ಅಂತ ನಾನು ಯಾರತ್ರನೂ ಕೇಳಿಲ್ಲ ಇಂದೇನೂ ಕೂಡ ನನಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಕೊಟ್ಟಾಗ ಕೂಡ ಸನ್ಮಾನ್ಯ ಎಂಟಿಬಿ ನಾಗರಾಜ್ ಅವರು ಕೇಳಿದಾಗ ಅದನ್ನು ಕೂಡ ನಾನು ಬಿಟ್ಟುಕೊಟ್ಟು ಯಾವದೇ ಜಿಲ್ಲೆಯ ಉಸ್ತುವಾರಿ ಇಲ್ಲದೇನೂ ಕೂಡ ನಾನು ಕೆಲಸ ಮಾಡಿದ್ದೀನಿ ಅದೇ ರೀತಿ ಯಾವದೇ ಶಾಸಕರಾಗಲಿ ಯಾವದೇ ಸಚಿವರಾಗಲಿ ಸಭೆ ಕರೆದಾಗ ನನ್ನ ಪೂರ್ವ ನಿಗದಿತ ಕಾರ್ಯಕ್ರಮ ಇಲ್ಲ ಅಂತ ಹೇಳಿದ್ರೆ ಅಥವಾ ಬೇರೆ ಜಿಲ್ಲೆಗಳಲ್ಲಿ ನನ್ನ ಪ್ರವಾಸಕ್ಕೆ ಹೋಗಿದ್ರೆ ನಾನು ಆ ಸಭೆಗಳಿಗೆ ಹೋಗಕಾಗದೇ ಇಲ್ಲ ಯಾಕಂದ್ರೆ ನಂದೇ ಕಾರ್ಯಕ್ರಮ ಇರ್ತದೆ ಅದಿಲ್ಲದಂತ ಸಂದರ್ಭದಲ್ಲಿ ಯಾರೇ ಸಭೆ ಕರೆದರೂ ಶಾಸಕರೇ ಕರೀಲಿ ಮಂತ್ರಿನೇ ಕರೀಲಿ ಯಾರೇ ಕರೆದರೂ ಕೂಡ ನಾನು ಸಭೆಗೆ ಹೋಗುವಂಥದ್ದು ನನ್ನ ಪರಿಪಾಠ ಇದೆ ಈ ಎಲ್ಲದ ದೃಷ್ಟಿಯಿಂದನೂ ಕೂಡ ನಮ್ಮ ಏನು ಮುಖ್ಯಮಂತ್ರಿಗಳ ಒಂದು ಪರಮಾಧಿಕಾರ ಇದೆ ಅದನ್ನು ಅವರು ತೆಗೆದುಕೊಂಡು ಅವರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾನಂತೂ ಬದ್ಧವಾಗಿರ್ತೀನಿ ಇದರಲ್ಲಿ ಯಾವುದು ಯೋಸಿನದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಎಸ್ ಮಂಜುನಾಥ್ ಇನ್ನೂ ಕೂಡ ಯಾರಿಗೆ ಉಸ್ತುವಾರಿ ಸಚಿವರಾಗಿ ಕೊಡಬೇಕು ಉಸ್ತುವಾರಿ ಕೊಡಬೇಕು ಬೇಡ ಅಂತ ಹೇಳಿ ನಿರ್ಧಾರ ಆಗಿಲ್ಲ ಅದಕ್ಕೂ ಮೊದಲು ಇಬ್ಬರು ಪ್ರಬಲ ನಾಯಕರು ಬೆಂಗಳೂರಿನ ಇಬ್ಬರು ಪ್ರಬಲ ನಾಯಕರು ಈಗ ಕೋಲ್ಡ್ ವಾರ್ಗೆ ತೊಡಗಿಕೊಂಡಿರುವಂಥದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಂಜುನಾಥ್ ವಸ್ತು ಬೆಂಗಳೂರು ಉಸ್ತುವಾರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿರುವಂತ ಹಿರಿಯ ಸಚಿವರುಗಳಲ್ಲೇ ಒಂದು ಕೋಲ್ಡ್ ವಾರ್ ಶುರುವಾಗಿರುವಂತದ್ದು ಅದರಲ್ಲೂ ಕೂಡ ಏನು ವಸತಿ ಸಚಿವರಾಗಿರುವಂತ ಬಿ ಸೋಮಣ್ಣ ಒಂದ್ ಕಡೆ ಆದ್ರೆ ಮಾಜಿ ಗೃಹ ಸಚಿವರು ಜೊತೆಗೆ ಏನು ಕಂದಾಯ ಸಚಿವರಾಗಿರುವಂತ ಆರ್ ಅಶೋಕ್ ಅವರ ನಡುವೆ ಒಂದು ಕೋಲ್ಡ್ ವಾರ್ ಶುರುವಾಗಿರುವಂತದ್ದು ಏನು ಹಿಂದೆ ಬಿಎಸ್ವೈ ಸಚಿವ ಸಂಪುಟದಲ್ಲಿ ಕೂಡ ಬೆಂಗಳೂರು ಉಸ್ತುವಾರಿಯನ್ನ ಬಿಎಸ್ ಯಡಿಯೂರಪ್ಪ ಅವರೇ ಉಳಿಸ್ಕೊಂಡಿದ್ರು ಯಾಕಂದ್ರೆ ಬೆಂಗಳೂರು ಉಸ್ತುವಾರಿಯನ್ನ ಬೆಂಗಳೂರಿನ ಸಚಿವರಿಗೆ ನೀಡಿದ್ರೆ ಇಲ್ಲಿ ಪಕ್ಷ ಕೂಡ ಮ್ಯಾಚ್ ಆಗುತ್ತೆ ಹಾಗೂ ಜೊತೆಗೆ ಸರ್ಕಾರ ಕೂಡ ಆ ಒಂದು ಕೆಟ್ಟ ಹೆಸರು ಬರುತ್ತೆ ಯಾಕಂದ್ರೆ ಈ ಒಂದು ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಸಚಿವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಯಾಕಂದ್ರೆ ಬಿಬಿಎಂಪಿ ಚುನಾವಣೆ ಆಗಿರ್ಬೋದು ಇದಕ್ಕೆ ಬೆಂಗಳೂರಿನ ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ಕೋಲ್ಡ್ ವಾರ್ ಆಗುತ್ತೆ ಹಾಗಾಗಿ ಬೆಂಗಳೂರು ಏನು ಉಸ್ತುವಾರಿಯನ್ನ ಯಡಿಯೂರಪ್ಪ ಅವರೇ ನಿಭಾಯಿಸ್ಬೇಕು ಅಂತ ಹೇಳಿ ಹಲವಾರು ಬೆಂಗಳೂರು ಸಚಿವರು ಅಂದಿನ ಸಿಎಂ ಆಗಿದ್ದಂತ ಯಡಿಯೂರಪ್ಪ ಅವರು ಹೇಳಿದ್ರು ಆಗ ಏನು ಯಡಿಯೂರಪ್ಪ ಅವರು ಅದನ್ನ ಖಾತೆಯನ್ನ ತಮ್ಮ ಬೆಲೆ ಇಟ್ಕೊಂಡು ಬೆಂಗಳೂರು ಅಭಿವೃದ್ಧಿ ವಿಚಾರವನ್ನ ತಾವೇ ಗಮನಿಸಿದ್ರು ಆದ್ರೆ ಈಗ ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿ ಅವರು ಅಧಿಕಾರವನ್ನು ವಹಿಸ್ಕೊಂಡಿದ್ರೆ ಅಲ್ಲಿಂದ ಇಂದುವರೆಗೂ ಕೂಡ ಬೆಂಗಳೂರು ಉಸ್ತುವಾರಿ ಯಾರಿಗೆ ನೀಡಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ ಆದ್ರೆ ಈ ಚಿಂತನೆಯಲ್ಲಿ ಇದ್ದಾಗ ಏನು ಈಗಾಗ್ಲೇ ಬೆಂಗಳೂರು ಉಸ್ತುವಾರಿಗೆ ಮೂರು ಒಂದು ಪೈಪೋಟಿಯನ್ನ ನಡೆಸುವಂತದ್ದು ಅದರಲ್ಲೂ ಕೂಡ ಮಾಜಿ ಡಿಸಿಎಂ ಅಶ್ವತ್ ನಾರಾಯಣ ಆಗಿರ್ಬೋದು ಸೋಮಣ್ಣ ಕಂದಾಯ ಸಚಿವ ಆರ್ ಅಶೋಕ್ ನಡುವೆ ತೀವ್ರ ಪೈಪೋಟಿ ಇದೆ ಯಾಕಂದ್ರೆ ಕಂದಾಯ ಏನು ಆರ್ ಅಶೋಕ್ ಅವರು ಬಿಜೆಪಿಯಲ್ಲಿ ಹಿಂದೆಯಿಂದ ಕೂಡ ಸಾಕಷ್ಟು ಅಂದ್ರೆ ಪ್ರಮುಖ ನಾಯಕರು ಹಿಂದೆ ಕೂಡ ಹಿರಿಯ ಒಂದು ಶಾಸಕರಾಗಿ ಗುರುತಿಸಿಕೊಂಡಿರುವಂತದ್ದು ಇನ್ನು ವಿ ಸೋಮಣ್ಣ ಹಿಂದೆ ಜೆಡಿಎಸ್ ಅಂದ್ರೆ ಹಿಂದೆ ಜೆಡಿಎಸ್ ಪರಿವಾರದಿಂದ ಬಿಜೆಪಿ ಬಂದು ಅಲ್ಲೂ ಸಾಕಷ್ಟು ಅನುಭವವನ್ನ ಹೊಂದಿದ್ದಾರೆ ಜೊತೆಗೆ ಇನ್ನು ಅಶ್ವತ್ ನಾರಾಯಣ ಅವರು ಕೂಡ ಒಕ್ಕಲಿಗ ಸಮುದಾಯದ ನಾಯಕರಾಗಿ ಹೊರಹೊಮ್ಮಬೇಕು ಬೆಂಗಳೂರನ್ನ ತನ್ನ ತೆಕ್ಕೆಗೆ ತೆಗೆದುಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬೆಂಗಳೂರು ಉಸ್ತುವಾರಿಯನ್ನ ತಮಗೆ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒತ್ತಡವನ್ನ ಹಾಕುವಂತ ಕೆಲಸಗಳನ್ನ ಮಾಡ್ತಿತ್ತು ಆದ್ರೆ ಇದುವರೆಗೂ ಕೂಡ ಈ ಒಂದು ಬೆಂಗಳೂರು ಉಸ್ತುವಾರಿ ಖಾತೆಯನ್ನ ಯಾರಿಗೂ ಕೂಡ ಹಂಚಿಕೆ ಮಾಡಿಲ್ಲ ಬಸವರಾಜ ಬೊಮ್ಮಾಯಿಯವರೇ ಇಟ್ಕೊಂಡಿದ್ದಾರೆ ಹೀಗಾಗಿ ಏನು ಈ ಮೂವರ ನಡುವೆ ಇದ್ದಂತ ಒಂದು ಏನು ಅಸಮಾಧಾನ ಈಗ ಸ್ಫೋಟಗೊಂಡಿರುವಂತದ್ದು ಅದರಲ್ಲೂ ಕೂಡ ವಿ ಸೋಮಣ್ಣ ಇವತ್ತು ಹೇಳಿಕೆಯನ್ನ ಬಿಡುಗಡೆ ಅಂದ್ರೆ ಹೇಳಿಕೆಯನ್ನ ಕೊಟ್ಟು ಮಾಧ್ಯಮಗಳಿಗೆ ತಾನು ಬೆಂಗಳೂರು ಉಸ್ತುವಾರಿ ಸಚಿವನನ್ನ ಅಂದ್ರೆ ಉಸ್ತುವಾರಿ ಸಚಿವ ಸ್ಥಾನವನ್ನ ನೀಡಬೇಕು ಅನ್ನೋ ಒಂದು ಮನವಿಯನ್ನ ಮುಖ್ಯಮಂತ್ರಿಗಳಿಗೆ ಮಾಡಿದ್ದೇನೆ ಒಂದು ವೇಳೆ ಮುಖ್ಯಮಂತ್ರಿಗಳ ಆ ಒಂದು ಖಾತೆಯನ್ನ ಅಂದ್ರೆ ಉಸ್ತುವಾರಿಯನ್ನ ಇಟ್ಕೊಳ್ಳೋದಾದ್ರೆ ನನಗೆ ಅಭ್ಯಂತರ ಇಲ್ಲ ಒಂದು ವೇಳೆ ಅವರು ಈ ಒಂದು ಉಸ್ತುವಾರಿ ಬೇರೆಯವ್ರಿಗೆ ಅಂದ್ರೆ ಹಂಚಿಕೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರೆ ತನ್ನನ್ನ ಪರಿಗಣನೆ ಮಾಡಬೇಕು ಯಾಕಂದ್ರೆ ನಾನು ಏನು ಸಾಕಷ್ಟು ಸೀನಿಯರ್ ಇದ್ದೀನಿ ಹಾಗಾಗಿ ತನಗೆ ನೀಡಬೇಕು ಅನ್ನೋ ಒಂದು ಒಂದು ಬೇಡಿಕೆಯನ್ನು ಮುಖ್ಯಮಂತ್ರಿಗಳಿಗೆ ಇಟ್ಟಿರುವಂತದ್ದು ಜೊತೆಗೆ ಪರೋಕ್ಷವಾಗಿ ಆರೋಷಕ್ ವಿರುದ್ಧ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತದ್ದು ವಾಸುದೇವ್ ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮ ಮಾಹಿತಿಗಾಗಿ